ಮೊದಲನೇದಾಗಿ ತಮ್ಮ ಮಾಧ್ಯಮಗಳ ಮಿತ್ರಗಳ ಮೂಲಕ ನಾನು ಎಲ್ಲ ಜನತೆಯರಿಗೆ ನಾನು ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಇವತ್ತು ಆಗಿರ್ತಕ್ಕಂತಹ ಈ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂತಹ ಏನು ಕೋವಿಡ್ ನಂಬರ್ಸ್ಗಳಿದ್ದಾವೆ ಅದು ಎಲ್ಲರ ಸಹಕಾರದೊಂದಿಗೆ ಆಗಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರುಗಳು, ಎಲ್ಲ ಜನಪ್ರತಿನಿಧಿಗಳು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳು, ನರ್ಸಸ್ಗಳು, ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ಯಾರಾಮೆಡಿಕಲ್ ವರ್ಕರ್ಸು, ಅವರು ಎಲ್ಲರೂ ಶ್ರಮಿಸಿದ್ದಾರೆ. ಅವರೆಲ್ಲರ ಕೋಆರ್ಡಿನೇಷನ್ನಲ್ಲಿ ಇದೆಲ್ಲ ಸಾಧನೆ ಆಗಿರ್ತಕ್ಕಂಥದ್ದು. ಈಗ ಅದರಲ್ಲಿ ನಾವು ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತ್ರ ಬಿಟ್ಟರೆ ಆಗೋದಿಲ್ಲ. ಇನ್ನು ಮುಂದಕ್ಕೆ ಕೂಡ ಅದೇ ರೀತಿಯಲ್ಲಿ ಜಾಗೃತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಕಡಿಮೆ ಆಗಿ ಹೋಗಬೇಕು. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಮಾಸ್ಕ್, ನಮ್ಮಲ್ಲಿ ಇರ್ತಕ್ಕಂತಹ ಏನು ಒಂದು ಪ್ರಿವೆನ್ಷನ್ ಮಾಡ್ತಕ್ಕಂಥದ್ದು ಏನು ಮನೋಭಾವ ಇದೆ ಅದನ್ನು ನಾವು ಬಿಡಲಿಕ್ಕೆ ಆಗೋದಿಲ್ಲ. ಈ ವೈರಾಣು ಪ್ರಭಾವ ನಾವು ಎಲ್ಲ ದೇಶಗಳಲ್ಲಿ ನೋಡಿದ್ದೀವಿ. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಜೀರೋ ಸಂಖ್ಯೆ ಇದ್ದರೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಲ್ಲಿ ಹಾಂಗ್ಕಾಂಗ್, ತೈವಾನ್ ಮತ್ತು ಬೇರೆಯವರ ಆ ಕಡೆಯೂ ಜಾಸ್ತಿ ಆಗ್ತದೆ. ಯು ಕೆನಲ್ಲಿ ಕೂಡ ಬಹಳ ಕಡಿಮೆ ಇರ್ತಕ್ಕಂಥ ಕೇಸಸನ್ನು ಪುನಃ 6,000 ದಿನಕ್ಕೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಥೈಲ್ಯಾಂಡ್ನಲ್ಲಿ ಕೂಡ 6,000 ಹೆಚ್ಚು ಒಂದು ದಿನಕ್ಕೆ ಕೇಸ್ ಆಗಿದೆ. ಹಿಂದೆ 3 ತನಕ ಯಾವುದು ಹೊಸ ಕೇಸ್ ರಿಪೋರ್ಟ್ ಆಗಿರಲಿಲ್ಲ. ಹಾಗಾಗಿ ಕಡಿಮೆ ಆದ ನಂಬರ್ಸ್ಗೆ ನಾವು ತೃಪ್ತಿ ಪಡೋದ್ರ ಜೊತೆಗೆ ಬರ್ತಕ್ಕಂಥ ದಿನಗಳಲ್ಲಿ ಅದೇ ರೀತಿಯಲ್ಲಿ ಒಂದು ಜಾಗರೂಕತೆಯನ್ನು ಎಲ್ಲರೂ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಇವತ್ತಿನ ಸಂಖ್ಯೆ ಪ್ರಕಾರ ಅದು 2,000 ಸ್ವಲ್ಪ ಹೆಚ್ಚಿದೆ. ಆದರೆ ಕೆಲವು ದಿನ ಹಿಂದೆ ಇರ್ತಕ್ಕಂತಹ 3,000 ಪ್ರಮಾಣ ಅಥವಾ 3,000 ಕಡಿಮೆ 2,500 ನಾವು ಮಾಡ್ಕೊಂಡು ಹೋಗ್ಬೋದು. ಎಕ್ಸ್ಪರ್ಟ್ಸ್ ಮತ್ತು ಎಲ್ಲರೂ ನುರಿತರು ಹೇಳಿದಾಗೆ ಅದನ್ನು ಒಂದೇ ದಿನವನ್ನು ನಾವು ಸಾಧನೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ರಾಂಗ್ ಕನ್ಕ್ಲೂಷನ್ ಆಗುತ್ತೆ. ಹಾಗಾಗಿ ಅದನ್ನು 7 ತನಕ ಇರ್ತಕ್ಕಂಥ ಒಂದು ಆ್ಯಾವರೇಜನ್ನು ನಾವು ನೋಡ್ಕೊಂಡು ಹೋದರೆ ಆಗ ವಿ ವಿಲ್ ಕಮ್ ಟು ಅ ಪ್ರಾಪರ್ ಕನ್ಕ್ಲೂಷನ್. ಏನೇ ಇದ್ದರೂ ಕೂಡ ಅದರ ಜೊತೆಗೆ ಇರ್ತಕ್ಕಂತಹ ಕೆಲವು ಅಂಕಿಅಂಶಗಳು 13,200 ಬೆಡ್ಸ್ನಲ್ಲಿ ಸುಮಾರು 9,000 ಬೆಡ್ಸ್ಗಳು ಈಗ ಖಾಲಿ ಇದೆ, ಲಭ್ಯವಿದೆ. 3,500 ಅಥವಾ 400 ಮಾತ್ರ ಬೆಡ್ಸು ಈಗ ನಮ್ಮಲ್ಲಿ ಅದನ್ನು ಬಳಕೆ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅದನ್ನು ರ್ಯಾಷನಲೈಸ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ಸನ್ಮಾನ್ಯ ಸಚಿವರುಗಳ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು. ಅದೇ ರೀತಿಯಲ್ಲಿ ಇರ್ತಕ್ಕಂತಹ ಈ ಟ್ರಯಜಿಂಗ್ ಸೆಂಟರ್ಸು ಮತ್ತು ಕೋವಿಡ್ ಕೇರ್ ಸೆಂಟರ್ಸ್ ಬಗ್ಗೆಯೂ ಕೂಡ ನಾವು ಸ್ಥಿತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಕೋವಿಡ್ ಕೇರ್ ಸೆಂಟರ್ಸ್ನಲ್ಲಿ ಇರ್ತಕ್ಕಂಥ 3,400 ಬೆಡ್ಸ್ನಲ್ಲಿ ಆ ಬೆಡ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಒಂದು ಚಿಂತನೆ ನಡೀತಾ ಇದೆ. ಎಲ್ಲವನ್ನು ನಾವು ಬಂದ್ ಮಾಡೋದಿಲ್ಲ, ಅದನ್ನು ಅಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಮ್ಯಾಂಟಲ್ ಮಾಡೋದಿಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಆದರೆ ಇದ್ದ ಡಾಕ್ಟರ್ಸು ಮತ್ತು ನರ್ಸಸು ಮತ್ತು ಬೇರೆ ಯಾರ್ಯಾರು ಇದ್ದಾರೆ ಅವರನ್ನು ರೀಡಿಪ್ಲಾಯ್ ಮಾಡ್ತಕ್ಕಂಥದ್ದು ಅವಶ್ಯಕತೆಗೆ ತಕ್ಕಂತೆ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಟ್ರಯಜಿಂಗ್ ಸೆಂಟರ್ಸನ್ನು 16 ಫಿಸಿಕಲ್ ಟ್ರಯಜಿಂಗ್ ಸೆಂಟರ್ಸನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು 3 ಪಾಳಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಫಿಸಿಕಲ್ ಟ್ರಯಜಿಂಗ್ ಸೆಂಟರ್ಸ್ನಲ್ಲಿ ಬರೀ ಪರಿಶೀಲನೆ ಮಾಡೋದು, ತಪಾಸಣೆ ಮಾಡ್ತಕ್ಕಂಥದ್ದು ಮಾತ್ರವಲ್ಲ, ಅಲ್ಲಿ ಅಲ್ಲಿ ಬೆಡ್ ಕೂಡ ಬುಕಿಂಗ್ ಮಾಡ್ತಕ್ಕಂಥದ್ದು ಸವಲತ್ತನ್ನು ನಾವು ನೇರವಾಗಿ ಅಲ್ಲೇ ಕೊಟ್ಟಿದ್ದೀವಿ. ಅಂದರೆ ಯಾವುದೋ ಒಂದು ವಾರ್ ರೂಮ್ಗೆ ಅಥವಾ 1912ಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಅಗತ್ಯತೆ ಇರೋದಿಲ್ಲ, ನೇರವಾಗಿ ಅದನ್ನು ಬುಕ್ ಮಾಡ್ಬೋದಾಗಿದೆ. ಆ ದಿಕ್ಕಿನಲ್ಲಿ ಸನ್ಮಾನ್ಯ ಸಚಿವರು ಲಿಂಬಾವಳಿಯವರು ಅದನ್ನು ಉದ್ಘಾಟನೆ ಕೂಡ ಅನಾವರಣೆಯನ್ನು ಕೂಡ ಮಾಡಿದ್ದಾರೆ. ಎರಡನೇ ವಿಷಯ ವ್ಯಾಕ್ಸಿನೇಷನ್ ಸಂಬಂಧಪಟ್ಟದ ವಿಷಯ, ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ವಿಷಯ. ಭಾಳ ಜನರು ತಮ್ಮಲ್ಲಿ ಇರ್ತಕ್ಕಂಥ ಒಂದು ಕೌತೂಹಲದಿಂದ ನೋಡ್ತಕ್ಕಂಥದ್ದು ಏನಿದೆ ಅಂದರೆ ಈ 3ನೇ ಅಲೆ ಬರ್ತಕ್ಕಂಥದ್ದು. 3ನೇ ಅಲೆ ಬರ್ತಕ್ಕಂಥ ದಿಕ್ಕಿನಲ್ಲಿ ನೀವು ಏನು ಸಿದ್ಧತೆ ಮಾಡ್ಕೊಂಡಿದ್ದೀವಿ? 3ನೇ ಅಲೆಗೆ ಸಿದ್ಧತೆ ಮಾಡ್ತಕ್ಕಂಥದ್ದು ವಿಷಯ ಬಗ್ಗೆ ಮೊಟ್ಟ ಮೊದಲು ಆದ್ಯತೆ ನಾವು ವ್ಯಾಕ್ಸಿನೇಷನ್ ಕಡೆ ಕೊಡ್ತಾಯಿದ್ದೀವಿ. ಆ ವ್ಯಾಕ್ಸಿನೇಷನು ಆದರೆ ಆ ಲಸಿಕೆ ಪಡೆಯುವಂಥದ್ದು ಆದರೆ ಆಗ ತಾವುಗಳು ಎಲ್ಲರೂ ಸೇಫ್ ಇರ್ತೀರಿ. ಯಾರಿಗಾದರೂ ಏನಾದರೂ ಕಾಯಿಲೆ ಬಂದರೂ ಕೂಡ
ಪುನಃ ಅದನ್ನು ಅದನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗಿ ಸಾಧ್ಯ ಇದೆ. ಹಾಗಾಗಿ ಎಲ್ಲರಿಗೂ ಒಂದು ಲಸಿಕೆ ನೀಡ್ತಕ್ಕಂಥ ದಿಕ್ಕಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಮೊತ್ತ ಮೊದಲದಾಗಿ 45ಕ್ಕಿಂತ ಮೇಲ್ ವಯಸ್ಸಿದ್ದವರಿಗೆ ಸುಮಾರು 26 ಲಕ್ಷ ಜನರನ್ನು ಗುರುತು ಮಾಡಲಾಗಿತ್ತು. 26 ಲಕ್ಷ ನಗರದಲ್ಲಿ ಇರ್ತಕ್ಕಂಥ ಜನರಲ್ಲಿ 15.43 ಲಕ್ಷ ಜನರು ಈಗಾಗಲೇ ಅಟ್ಲೀಸ್ಟ್ ಒಂದು ಡೋಸನ್ನು ಪಡೆದಿದ್ದಾರೆ. ಅಂದರೆ ಅದು 59% ಆಗುತ್ತೆ. ಕ್ಲೋಸ್ ಟು 60% ಪೀಪಲ್ ಇನ್ ದ ಸಿಟಿ ಆಫ್ ಬ್ಯಾಂಗ್ಳೂರ್ ಅಬವ್ 45 ಹ್ಯಾವ್ ಆಲ್ರೆಡಿ ಬೀನ್ ವ್ಯಾಕ್ಸಿನೇಟೆಡ್ ಅಟ್ಲೀಸ್ಟ್ ಒನ್ ಡೋಸ್. ಎರಡನೇ ಡೋಸ್ ಪಡಿತಾ ಇದ್ದಾರೆ. ಎರಡನೇ ಡೋಸ್ ಪಡೆದಕ್ಕಂಥದ್ರಲ್ಲಿ ನಮಗೆ ಗೊತ್ತಿದೆ ಮೂರು ತಿಂಗಳ ಕಾಲಾವಕಾಶ ಬೇಕು, 12 to 16 weeks ಬೇಕಾಗಿದೆ ಕೋವಿಶೀಲ್ಡ್ನಲ್ಲಿ. ಆ ದಿಕ್ಕಿನಲ್ಲಿ ಅವರು ಯಾರ್ಯಾರು ಸೆಕೆಂಡ್ ಡೋಸ್ಗೆ ಅರ್ಹರಾಗ್ತಾರೋ ಅದರಲ್ಲಿ ನಮ್ಮವರು ಅವರಿಗೆ ಫೋನ್ ಮಾಡಿಕೊಂಡು ಕರ್ಕೊಂಡು ಬರ್ತಕ್ಕಂಥದ್ದು ಜವಾಬ್ದಾರಿ ಕೂಡ ಅವರಿಗೆ ಕೊಟ್ಟಿದ್ದೀವಿ. ಮತ್ತು ಅದನ್ನು ವೋಟರ್ ಲಿಸ್ಟ್ ಪ್ರಕಾರ ಎಲ್ಲೆಲ್ಲಿ ಎಷ್ಟೆಷ್ಟು ಜನರಿದ್ದಾರೆ ಅದನ್ನು ಗುರುತು ಮಾಡ್ತಕ್ಕಂಥದ್ದು ಮತ್ತು ಯಾರ್ಯಾರು ಉಳಿದಿದ್ದಾರೆ ಅದನ್ನು ಗುರುತು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ಅವರಿಗೆ ನಿರ್ದೇಶನ ನಾವು ಕೊಟ್ಟಿದ್ದೀವಿ. ವಿಶೇಷವಾಗಿ ಎಲ್ಲೆಲ್ಲಿ ಅನ್ಕವರ್ಡ್ ಪಾಕೆಟ್ಸ್ ಇದೆ ಅನ್ಕವರ್ಡ್ ಪಾಕೆಟ್ಸನ್ನು ಕೂಡ ಉದ್ದೇಶಿಸಿ ಅದಕ್ಕೆ ಕ್ರಮವನ್ನು ಕೈಗೊಳ್ತಕ್ಕಂಥ ದಿಕ್ಕಿನಲ್ಲಿ ನಿನ್ನೆ ರಾತ್ರಿ 10 ಗಂಟೆ ತನಕ ನಡೆದ ಮೀಟಿಂಗ್ನಲ್ಲಿ ನಾವು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದೀವಿ. ಅಲ್ಲಿ ಇರ್ತಕ್ಕಂಥ ಎಲ್ಲ ಮೆಡಿಕಲ್ ಆಫೀಸರ್ಸ್ ಆಫ್ ಹೆಲ್ತ್ ಆಫೀಸರ್ಸ್ಗಳು ಎಲ್ಲರೂ ಭಾಗವಹಿಸಿದರು. ಸೊ ಈ 45 ವಯಸ್ಸಿಗಿಂತ ಮೇಲ್ಪಟ್ಟಿರುವಲ್ಲಿ 60% ಸಾಧನೆ ಆದ ನಂತರ ನಮ್ಮ ನೆಕ್ಸ್ಟ್ ಗುರಿ ಏನಿದೆ ಅಂದರೆ ಒಂದು ತಿಂಗಳೊಳಗೆ ಇದನ್ನು 75%ಗೆ ಮಾಡಬೇಕು. 75% ಮಾಡ್ತಕ್ಕಂಥದ್ರಲ್ಲಿ 4 ಲಕ್ಷ ಡೋಸ್ ಇನ್ನೂ ಬೇಕಾಗೋದು. ಅದೆಲ್ಲ ನಾವು ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ನಮಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಎರಡನೇದು 18 to 44 ಏಜ್ ಗ್ರೂಪ್ನಲ್ಲಿ ಇರ್ತಕ್ಕಂಥದ್ದು. 18-44 ವಯಸ್ಸಿನಲ್ಲಿ ಇದ್ದವರಿಗೆ 64 ಲಕ್ಷ ಜನಸಂಖ್ಯೆಯನ್ನು ನಾವು ಗುರುತು ಮಾಡಿದ್ದೀವಿ ಸಿಟಿನಲ್ಲಿ ಇರ್ತಕ್ಕಂಥದ್ದು. ಆ 64 ಲಕ್ಷ ಜನರ ಪೈಕಿ ಈಗಾಗಲೇ ಕವರ್ ಆಗಿರ್ತಕ್ಕಂಥದ್ದು 9 ಲಕ್ಷ ಆಗಿರ್ತಕ್ಕಂಥದ್ದು. ಸೊ 9 ಲಕ್ಷ ಆದರೆ ಅದನ್ನು ಸರಾಸರಿ 13% ಅಂತ ನಾವು ಹೇಳ್ಬೋದು. ಈ 9 ಲಕ್ಷವನ್ನು ನಾವು 32 ಲಕ್ಷ ಮಾಡಿದರೆ ಆಗ ಅರ್ಧದಷ್ಟು ಜನರು ಕವರ್ ಆಗ್ತಾರೆ. 50% ಕವರೇಜ್ ಆಗಿದೆ. ಇದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು 23 ಲಕ್ಷ ಅಡಿಷ್ನಲ್ ಡೋಸಸ್ ಬೇಕಾಗಿರ್ತಕ್ಕಂಥದ್ದು. ಈ ದಿಕ್ಕಿನಲ್ಲಿ ಎಲ್ಲರ ಸಹಭಾಗಿತ್ವದಲ್ಲಿ ನಾವು ಒಂದು ತಿಂಗಳೊಳಗೆ ಅದನ್ನು ಮಾಡ್ತಕ್ಕಂಥದ್ದು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಹಿಂದಿನ ಕೆಲವು ದಿನಗಳ ವರದಿ ತಾವು ನೋಡೋದಾದರೆ ಪ್ರೈವೇಟ್ ಸೆಕ್ಟರು ಮತ್ತು ಬೇರೆ ನಮ್ಮಲ್ಲಿ ಇರ್ತಕ್ಕಂಥ ಡೋನರ್ ಆರ್ಗನೈಸೇಷನ್ಸನ್ನು ಸೇರಿಸಿ ದಿನಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ನಮ್ಮಲ್ಲಿ ಡೋಸಸ್ಸು ಅದನ್ನು ನಾವು ಅಡ್ಮಿನಿಸ್ಟರ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಕೆಲವು ಸೆಕೆಂಡ್ ಡೋಸಸ್ ಕೂಡ ಇದೆ. ಆದರೆ ಒಂದು ವೇಳೆ ಅದನ್ನು ನಾವು ಅದೇ ರೀತಿಯಲ್ಲಿ ಸಪ್ಲೈಸನ್ನು ಮುಂದುವರಿಸ್ಕೊಂಡು ಹೋಗೋದಾದರೆ ಒಂದು 30 ದಿನಗಳಲ್ಲಿ 30 ಲಕ್ಷ ಡೋಸಸ್ಸನ್ನು ನಮಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಕೆಲವು 75-45 ಪ್ಲಸ್ ಇರ್ತಕ್ಕಂಥವ್ರಿಗೆ ಮತ್ತು ಕೆಲವು 18-44 ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿರುವ ಹಾಗೆ ಇದೆಲ್ಲ ಸರ್ಕಾರ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ 18-44 ಕ್ಯಾಟಗರಿ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂತಹ ಜನಸಂಖ್ಯೆಯಲ್ಲಿ ಪ್ರೈವೇಟ್ ಸೆಕ್ಟರ್ ಅವರ ಪಾಲುಗೊಳ್ಳುವಿಕೆ ಭಾಳ ಹೆಚ್ಚಿದೆ. ಸುಮಾರು 70-75% ಅವರ ಮೂಲಕ ಆಗ್ತಾಯಿದೆ. ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ವರ್ಕ್ ಪ್ಲೇಸಸ್, ನಾವು ಏನೇನೋ ಫ್ಯಾಕ್ಟ್ರೀಸ್ಗಳಿದ್ದಾವೆ ಅಥವಾ ವರ್ಕ್ ಪ್ಲೇಸಸ್ ಇದೆ, ಉದಾಹರಣೆಗೆ IT ಬಿಲ್ಡಿಂಗ್ಸ್ ಇರಬಹುದು. ಸೊ ಅಲ್ಲಿ ಅವರು ತಮ್ಮ ಎಂಪ್ಲಾಯಿ ಸಲುವಾಗಿ ಪ್ರತ್ಯೇಕವಾಗಿ ಪ್ರೈವೇಟ್ ಆಸ್ಪತ್ರೆಗಳ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಒಂದು ಸೆಷನ್ಸನ್ನು ಫಿಕ್ಸ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಕೂಡ ಅವರು ಪ್ರೈವೇಟ್ ಆಸ್ಪತ್ರೆಗಳ ಜೊತೆಗೆ ಇಂಟರಾಕ್ಷನ್ ಮಾಡಿಕೊಂಡು ಅದನ್ನು ಅವರು ಫಿಕ್ಸ್ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಕೆಲವರು ನೇರವಾಗಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲೇ ಕೋವಿಡ್ ವ್ಯಾಕ್ಸಿನೇಷನನ್ನು ಪಡಿತಾ ಇದ್ದಾರೆ ಪ್ರೈವೇಟ್ ಸಂಸ್ಥೆಯಲ್ಲಿರ್ತಕ್ಕಂಥವ್ರು. ನಮ್ಮಲ್ಲಿ ಕೆಲವು ದಾನಿ ಸಂಸ್ಥೆಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ಅವರ ಮೂಲಕ ಸಮಾಜದ ಕೆಳಗಿನ ಭಾಗದಲ್ಲಿ ಇರ್ತಕ್ಕಂತಹ ವರ್ಗದವರಿಗೆ ವಿಶೇಷವಾಗಿ ಯಾರು
ಈ ವ್ಯಾಕ್ಸಿನೇಷನ್ಗೆ ಪೇಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಅವರ ಎಂಪ್ಲಾಯರ್ಸ್ ಅದನ್ನು ಭರಿಸ್ತಾ ಇದ್ದಾರೆ ಅಂಥದ್ದು ವರ್ಗವನ್ನು ಹೊರತುಪಡಿಸಿ ಉಳಿದವರಿಗೆ ನಾವು ACT ಅಂತ ಹೇಳಿ ಆಕ್ಷನ್ ಕೋವಿಡ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಅವರ ಮೂಲಕ ಸ್ಲಮ್ಸ್ನಲ್ಲಿ ಇರ್ತಕ್ಕಂತಹ ಜನಸಂಖ್ಯೆಗೂ ಅದೇ ರೀತಿಯಲ್ಲಿ ಗಾರ್ಮೆಂಟ್ ವರ್ಕರ್ಸು ನಮ್ಮಲ್ಲಿ ಇರ್ತಕ್ಕಂತಹ MSME ವರ್ಕರ್ಸು ಮತ್ತು ಬೇರೆ ಇನ್ನು ಕೆಲವು 10-20 ಕ್ಯಾಟಗರೀಸ್ಗೆ ಅಲ್ಲಲ್ಲಿ ಹೋಗಿ ಅದನ್ನು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ. ಒಟ್ಟಾರೆ ಸೇರಿ ಪ್ರೈವೇಟ್ ಆಸ್ಪತ್ರೆಗಳು ಮತ್ತು ದಾನಿ ಸಂಸ್ಥೆಗಳು ಸರ್ಕಾರದಿಂದ ಬರ್ತಿರ್ತಕ್ಕಂಥ ಡೋಸ್ಗಳನ್ನು ಸೇರಿಸಿ ಒಂದು ಅಂದಾಜು ನಾವು 30 ದಿನದೊಳಗೆ 30 ಲಕ್ಷ ಡೋಸಸನ್ನು ಕೊಡ್ತಕ್ಕಂಥ ಒಂದು ಬೃಹತ್ವಾಗಿರ್ತಕ್ಕಂಥ ಪ್ರಮಾಣವನ್ನು ಇಡ್ತಾ ಇದ್ದೀವಿ. ಇದರ ಮೂಲಕ ನಮ್ಮ ನಗರ ಸೇಫ್ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಿ ನಾನು ಎಂದ್ಕೊಳ್ತೀನಿ. ಈ ದಿಕ್ಕಿನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಝೋನಲ್ ಅಧಿಕಾರಿಗಳು, ಝೋನಲ್ ಕಮಿಷನರ್ಸ್ಗಳು, ಝೋನಲ್ ಜಾಯಿಂಟ್ ಕಮಿಷನರ್ಸ್ಗಳು ಅವರ ಜೊತೆಗೆ ಹಲವಾರು ಸುತ್ತಿನ ಮಾತುಕತೆ ಆಗಿದೆ. ಝೂಮ್ ಮೀಟಿಂಗ್ಗಳು ಆಗಿದ್ದಾವೆ, ಇಲ್ಲಿ ಕೂಡ ಫಿಸಿಕಲ್ ಮೀಟಿಂಗ್ ಆಗಿದೆ. ಅವರ ವಲಯದಲ್ಲಿ ಹೋಗಿ ನಾವು ಅವರ ಜೊತೆಗೆ ಚರ್ಚೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಲವಾರು ದಿಕ್ಕಿನಲ್ಲಿ ದಾನಿ ಸಂಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ಪಟ್ಟಿಯನ್ನು ಅಲ್ಲಿ ಗುರುತು ಮಾಡ್ತಕ್ಕಂಥದಕ್ಕೆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೆಲವು ದಿನ ಹಿಂದೆ, 3 ದಿನಗಳ ಹಿಂದೆ ಎಲ್ಲ ಪತ್ರಕರ್ತರ ಮಿತ್ರರ ಒಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮನ್ನು, ಲಸಿಕೆ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಬರುವ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕೂಡ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಫಿಲ್ಮ್ನಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಯಾರು ಕೆಲಸಗಾರರಿದ್ದಾರೆ ಅವರಿಗೆ ಟೆಕ್ನಿಷಿಯನ್ಸ್ ಇದ್ದಾರೆ, ಬೇರೆ ವ್ಯಕ್ತಿಗಳಿದ್ದಾರೆ ಅವ್ರಿಗಾಗಿ ಇನ್ನು 2 ದಿನದೊಳಗೆ ಅದನ್ನು ಕೂಡ ಪ್ರಾರಂಭ ಆಗ್ತಕ್ಕಂಥ ದಿಕ್ಕಿನಲ್ಲಿ ಆ ಸಂಘದ ಪದಾಧಿಕಾರಿಗಳು ನಮ್ಮ ಜೊತೆಗೆ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಅವರಿಗೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ನಮ್ಮ ಜೊತೆಗೆ ಟೈ ಅಪ್ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಆದೇಶ ಪ್ರಕಾರ 18-44 ವಯಸ್ಸಲ್ಲಿ ಸರ್ಕಾರದವರು ಏನು ಪ್ರಯಾರಿಟಿಯನ್ನು ಫಿಕ್ಸ್ ಮಾಡಿದ್ದಾರೋ ಎಲ್ಲೆಲ್ಲಿ ಅದಕ್ಕೆ ಅವರು ಒಳಪಡ್ತಾರೋ ಅಲ್ಲಿ ಸರ್ಕಾರದ ಮೂಲಕ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲಿ ಅವರು ಬರೋದಿಲ್ಲ ಅಲ್ಲಿ ದಾನಿ ಸಂಸ್ಥೆಗಳ ಮೂಲಕ ಅದನ್ನು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕ್ರಮವನ್ನು ನಾವು ಕೈಗೊಳ್ತೀವಿ. ಒಟ್ಟಾರೆ ಸೇರಿ ಇದೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ. ಇದು ತಮ್ಮ ಮೂಲಕ ಜನಸಾಮಾನ್ಯರಿಗೆ ಬರಲಿ, ಎಲ್ಲರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ತಮ್ಮ ಅರ್ಹತೆಗೆ ಅನುಗುಣವಾಗಿ ಈ ಲಸಿಕೆಯನ್ನು ಪಡೆಯಬೇಕು ಅಂತ ಹೇಳಿ ನಾನು ಒಂದು ತಮ್ಮ ಮೂಲಕ ಕೋರ್ಕೊಳ್ತೀನಿ. ಬರುವ ದಿನಗಳಲ್ಲಿ ಇನ್ನಷ್ಟು ಕೆಲವು ಕ್ರಮವನ್ನು ನಾವು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಸರ್ಕಾರ ಮಟ್ಟದಲ್ಲಿ ಕೂಡ ಚಿಂತನೆ ಆಗಿಬಿಟ್ಟು ನಾವು ಮುಂದಕ್ಕೆ ಕ್ರಮವನ್ನು. ಸರ್, ಇದುವರೆಗೆ ದಾನಿ ಸಂಸ್ಥೆಗಳಿಂದ ಎಷ್ಟು ಲಸಿಕೆ ಪಡೆದಿದ್ದೀರಾ ಸರ್? ದಾನಿ ಸಂಸ್ಥೆಗಳು ನಮಗೆ ಲಸಿಕೆ ನೇರವಾಗಿ ಕೊಡ್ತಿಲ್ಲ, ಅವರು ದಾನಿ ಸಂಸ್ಥೆಗಳು ತಮ್ಮಲ್ಲಿ ಲಸಿಕೆ ಏರ್ಪಾಡು ಮಾಡಿಕೊಂಡು ನಾವು ಹೇಳಿದ ಜಾಗದಲ್ಲಿ ಅವರೇ ವ್ಯಾಕ್ಸಿನೇಟರ್ಸು ಮತ್ತು ಏನೇನೋ ಸಿಬ್ಬಂದಿಗಳಿದೆ ಅವರನ್ನು ಗುರುತು ಮಾಡಿಸಿ ಅಲ್ಲೇ ಅವರು ಅಡ್ಮಿನಿಸ್ಟರ್ ಮಾಡ್ತಾರೆ.